ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗಿ ಕೆಲವೇ ದಿನಗಳಲ್ಲಿ 26,000 ವೀಕ್ಷಕರನ್ನ ಹೊಂದಿದ ಕುಂದಾಪುರದ ಯುವಕರ ತಂಡ ಕಿರುಚಿತ್ರ ಸಂಚಲನದ ಸಂಭ್ರಮಾಚರಣೆ ನಡೆಯಿತು. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಕೆಲವೇ ದಿನಗಳಲ್ಲಿ ಅಮೋಘ ವೀಕ್ಷಕರನ್ನ ಪಡೆದಿರುವ ಕುಂದಾಪುರದ ಯುವಕರ ತಂಡದಿಂದ ನಿರ್ಮಾಣಗೊಂಡ ಸಂಚಲನ ತಂಡವು ಕುಂದಾಪುರ ತಾಲೂಕಿನ ಜಪ್ತಿಯಲ್ಲಿರುವ ಪ್ರಥಮ್ ಇನ್ ರೆಸಾರ್ಟ್ನಲ್ಲಿ ವಿಶೇಷ ಸಂಭ್ರಮಾಚರಣೆ ಆಚರಿಸಿಕೊಂಡಿತು. ಈ ಸಂದರ್ಭ ಸಂಚಲನ ತಂಡದ ಬಹುತೇಕ ಸದಸ್ಯರು ಹಾಜರಿದ್ದು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡರು. ಪ್ರವಾಸಿಗರು ಸಂಚಲನ ತಂಡದ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡರು. ಜೊತೆಗೆ ಪುಟಾಣಿಗಳಿಂದ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ನಂತರ ಮಾತನಾಡಿದ ಸಿನಿಮಾದ ನಿರ್ಮಾಪಕ ರಾಘವೇಂದ್ರ ಶೇರೇಗರ್, ಚೌಚಲ ನಿರ್ಮಾಣದ ಚಿತ್ರ ಇದಾಗಿದ್ದು ವೀಕ್ಷಕರ ಬೆಂಬಲದಿಂದಾಗಿ ಉತ್ಸಾಹ ಇಮ್ಮಡಿಸಿದೆ. ಮುಂದಿನ ದಿನಗಳಲ್ಲಿ ಕರಾವಳಿಯ ಸಮಸ್ಯೆಗಳನ್ನು ಆಧರಿಸಿದ ಮತ್ತೊಂದು ಚಿತ್ರ ನಿರ್ಮಿಸುವ ಆಸಕ್ತಿ ಮೂಡಿದೆ ಎಂದರು. ಚಿತ್ರದ ನಿರ್ದೇಶಕ ಅರ್ಜುನ್ ದಾಸ್ ಮಾತನಾಡಿ, ಕೆಲವೇ ದಿನಗಳಲ್ಲಿ ನಿರೀಕ್ಷೆಗೂ ಮೀರಿ ಜನ ಬೆಂಬಲ ದೊರಕಿದೆ. 26,000 ವೀಕ್ಷಕರನ್ನ ಯೂಟ್ಯೂಬ್ನಲ್ಲಿ ಪಡೆದಿರುವುದು ನಮ್ಮ ಸಂತಸಕ್ಕೆ ಕಾರಣವಾಗಿದೆ ಎಂದರು. ನಾವಿವತ್ತು ಇಲ್ಲಿ ಸೇರಿರೋದು ಸಂಚಲನ ಶಾರ್ಟ್ ಮೂವಿ ಕೆಲವೇ ದಿನಗಳಲ್ಲಿ ರಿಲೀಸ್ ಆಗಿ 26,000 ವ್ಯೂಸ್ಗಳನ್ನು ಕಂಡಿದೆ. ಅಂದರೆ 26,000 ಜನ ನಮ್ಮ ಫಿಲ್ಮನ್ನು ಕಂಡು ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಹಾಗಾಗಿ ಟೀಮ್ ಜೊತೆಗೆ ಆ ಫಿಲ್ಮಿಗೋಸ್ಕರ ಯಾರೆಲ್ಲ ಎಫರ್ಟ್ ಹಾಕಿದ್ದಾರೆ ಅವರೆಲ್ಲರ ಜೊತೆ ಒಂದು ಕೇಕ್ ಕಟ್ ಮಾಡೋದ್ರ ಮುಖಾಂತರ ನಾವು ಈ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ನಿಜವಾಗಿ ಇದೊಂದು ನಮ್ಮೆಲ್ಲರಿಗೂ ಕೂಡ ಸಂಚಲನ ತರುವಂಥ ವಿಷಯ. ಕುಂದಾಪುರದ ಯಂಗ್ ಟ್ಯಾಲೆಂಟ್ಸ್ ನಾವೆಲ್ಲ ಸೇರಿ ಮಾಡಿರುವಂತಹ ಚಿತ್ರ. ಹಾಗಾಗಿ 26 ವ್ಯೂಸನ್ನು ಕಂಡಿದ ಸುಸಂದರ್ಭದಲ್ಲಿ ಎಲ್ಲರನ್ನ ಸೇರಿಸ್ಕೊಂಡು ನಾವು ಈ ಕೇಕ್ ಕಟ್ಟನ್ನು ಮಾಡ್ತಾ ಇದ್ದೇವೆ. ಸಂಪನ್ಮೂಲ ವ್ಯಕ್ತಿ ಹುಸೇನ್ ಆಯ್ಕಾಡಿ ಮಾತನಾಡಿ, ಯುವಕರ ತಂಡ ನಿರ್ಮಿಸಿ ನಿರ್ದೇಶಿಸಿದ ಸಂಚಲನ ಸಿನಿಮಾವು ಇಡೀ ಕರಾವಳಿಯ ಅತ್ಯಂತ ಸಮಸ್ಯೆಯಾದ ಮರಳುಗಾರಿಕೆಯ ವಸ್ತುವನ್ನ ಎತ್ತಿಕೊಳ್ಳುವ ಮೂಲಕ ಸವಾಲು ನೀಡಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆಗಳನ್ನ ಮಾಡಲಿ ಎಂದರು. ಸಂಚಲನ ಸೆಲೆಬ್ರೇಷನ್ ಇವತ್ತು ಪ್ರಥಮ ನಲ್ಲಿ ನಾವು ಮಾಡ್ತಾ ಇದ್ದೇವೆ. ಎಲ್ಲ ಸ್ನೇಹಿತರು ಒಟ್ಟುಗೂಡಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹಾಗೆ ಇವತ್ತು ಸಂಜೆ ನಾವು ಎಲ್ಲ ಒಂದು ಸಭಾ ಕಾರ್ಯಕ್ರಮಗಳನ್ನು ಸಹ ನಾವು ಇವತ್ತು ಆಯೋಜನೆ ಸಂಜೆ 4 ಗಂಟೆಗೆ ರೋಟರಿ ಭವನದಲ್ಲಿ ಮಾಡ್ತಾ ಇದ್ದೇವೆ. ಹೊಸ ಒಂದು ಯಶಸ್ವಿ ಕಾರ್ಯಕ್ರಮ ಆಗಬೇಕಾದ್ರೆ ಇಂಥ ಒಂದು ಕಾರ್ಯಕ್ರಮ ಜೊತೆಗೆ ಮಾಡಿದರೆ ಮಾತ್ರ ಅದು ಯಶಸ್ವಿ ಆಗ್ತದೆ ಎನ್ನುವ ಮಾತನ್ನು ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಿನಿಮಾಗಳು ರಾಘವೇಂದ್ರ ಇವರ ಅಥವಾ ಅರ್ಜುನ್ ದಾಸ್ರವರ ನೇತೃತ್ವದಲ್ಲಿ ಆಗಲಿ ಎನ್ನುವ ಒಂದು ಕುಂದಾಪುರ ಜನತೆ ಪರವಾಗಿ ನಾನು ವಿಶೇಷವಾಗಿ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಇಲ್ಲಿ ನಮ್ಮ ಬ್ಯಾನರ್ ಅಡಿ ತುಂಬ ಚಿತ್ರಗಳು ಬರಕ್ಕಿದೆ. ಹಾಗೆ ಈಗ ನಮ್ಮ ಜೊತೆ ತುಂಬ ಕಥೆಗಳು ಬರ್ತಾ ಇದೆ. ಈಗ ನಮ್ಮ ಜೊತೆ ವಿನಯ್ ಚಂದ್ರ ಹಾಗೆ ಹುಸೇನ್ ಐಕಾಡಿ ಅವರು ನಮ್ಮ ಇದು ಸಂಚಲನ ಶಾರ್ಟ್ ಮೂವಿಯ ಡೈರೆಕ್ಟರ್ ಆದ ಅರ್ಜುನ್ ದಾಸ್ ಅವರು, ಹಾಗೆ ನಮ್ಮ ಹೀರೋ ಆದ ರಫಿಕ್, ಹಾಗೆ ನಮ್ಮ ಸಂಚಲನ ಫುಲ್ ಟೀಮ್ ಜೊತೆ ಇವಾಗ ನಾವು ಈ ಸಂಭ್ರಮಾಚರಣೆಯಲ್ಲಿ ಮುಂದಿನ ದಿನ ಒಳ್ಳೆ ಚಿತ್ರಗಳನ್ನು ಬಿಡಬೇಕಂತ ಇಂಪನ ಪ್ರೊಡಕ್ಷನಿಂದ ಆಲೋಚಿಸಿದ್ದೇವೆ. ರೆಸಾರ್ಟ್ ಮುಖ್ಯಸ್ಥ ರಾಘವೇಂದ್ರ ಬಸರೂರು ಮಾತನಾಡಿ, ಕುಂದಾಪುರದ ಯುವಕರ ತಂಡದ ಸಾಧನೆಗೆ ಪ್ರಥಮ್ ಇನ್ ರೆಸಾರ್ಟ್ ಬೆಂಬಲವಾಗಿ ನಿಲ್ಲುತ್ತದೆ. ಮುಂದಿನ ದಿನಗಳಲ್ಲಿ ಚಿತ್ರ ನಿರ್ಮಾಣಕ್ಕೆ ಪೂರ್ಣ ಸಹಕಾರ ನೀಡುತ್ತೇವೆ ಎಂದು ಭರವಸೆ ನೀಡಿದರು. ಸಿನಿಮಾದ ನಾಯಕ ನಟ ಹೃತಿಕ್ ಮುರುಡೇಶ್ವರ, ಸ್ಕ್ರಿಪ್ಟ್ ರೈಟರ್ ಪ್ರಶಾಂತ್ ಕೋಪಾಡಿ ಸೇರಿದಂತೆ ತಂಡದ ಸದಸ್ಯರು ಭಾಗವಹಿಸಿದ್ರು. ಖ್ಯಾತ ನಿರೂಪಕ ಸಂದೇಶ್ ಶೆಟ್ಟಿ ಕಾರ್ಯಕ್ರಮ ನಿರ್ವಹಿಸಿದ್ರು. ಒಟ್ಟಾರೆಯಾಗಿ ಅಪೂರ್ವ ಬೆಂಬಲ ದೊರಕಿದ ಹಿನ್ನೆಲೆಯಲ್ಲಿ ಸಂಚಲನ ತಂಡ ಫುಲ್ ಖುಷಿಯಾಗಿದ್ದಂತೂ ಸುಳ್ಳಲ್ಲ. ಜಯಶೇಖರ್ ಮಡ್ಪಾಡಿ, ಸ್ಪಂದನ ನ್ಯೂಸ್, ಕುಂದಾಪುರ.